ಶಿವಮೊಗ್ಗದ ಚಾಲುಕ್ಯ ನಗರದಲ್ಲಿರುವ ಸಾಹಿತ್ಯ ಗ್ರಾಮದಲ್ಲಿ 18ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಿದ್ಧತೆ ನಡೆದಿದೆ. ಫೆಬ್ರವರಿ 1 ಮತ್ತು 2 ರಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ಹಿರಿಯ ಸಾಹಿತಿ ಡಾಕ್ಟರ್ ಎಸ್ಪಿ ಪದ್ಮಪ್ರಸಾದ್ ಅವರು ಅಧ್ಯಕ್ಷರಾಗಿರುವ ಈ ಸಮ್ಮೇಳನದಲ್ಲಿ ಹಲವು ವಿಶೇಷ ಗೋಷ್ಠಿಗಳನ್ನು ಆಯೋಜನೆ ಮಾಡಲಾಗಿದೆ. ಸಮ್ಮೇಳನದ ಅಧ್ಯಕ್ಷರ ರಾಜಬೀದಿ ಉತ್ಸವ ನಡೆಯಲಿದ್ದು ಪುಸ್ತಕ ಮಳಿಗೆಗಳು ಈ ಬಾರಿಯ ಆಕರ್ಷಣೆಗಳಾಗಿವೆ. ಸರಿಸುಮಾರು 4,000 ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಬೆಳಗ್ಗೆ 9:30ಕ್ಕೆ ಧ್ವಜಾರೋಹಣದ ಮೂಲಕ ಸಾಹಿತ್ಯ ಸಮ್ಮೇಳನ ಆರಂಭವಾಗಲಿದೆ. ಶಿವಮೊಗ್ಗದ ಚಾಲುಕ್ಯ ನಗರದಲ್ಲಿರುವಂತಹ ಸಾಹಿತ್ಯ ಗ್ರಾಮದಲ್ಲಿ 18ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇದೀಗ ಸಿದ್ಧತೆ ನಡೆದಿದೆ. ಕರ್ನಾಟಕ ರಾಜ್ಯದ ಸಾಹಿತ್ಯಕ್ಕಾಗಿರ್ಬೋದು ಅಥವಾ ಯಾವುದೇ ವಿಚಾರಕ್ಕಾಗಿರ್ಬೋದು ಶಿವಮೊಗ್ಗದ ಕೊಡುಗೆ ಅಪಾರವಾಗಿರುವಂಥದ್ದು. ಶಿವಮೊಗ್ಗ ಜಿಲ್ಲೆಯ ಹಲವಾರು ಕವಿಗಳು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಂಥ ಕವಿಗಳು. ಆ ಹಿನ್ನೆಲೆಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿಯೂ ಕೂಡ ಈ ಕವಿಗಳನ್ನು ನೆನೆಯುವಂಥ ಕಾರ್ಯ ನಡೆಯಲಿದೆ. ಫೆಬ್ರವರಿ 1 ಮತ್ತು 2 ರಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದ್ದು ಹಿರಿಯ ಸಾಹಿತಿ ಡಾಕ್ಟರ್ ಎಸ್ಪಿ ಪದ್ಮಪ್ರಸಾದ್ ಅವರು ಅಧ್ಯಕ್ಷರಾಗಿ ಈ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇನ್ನು ಹಲವಾರು ವಿಶೇಷ ಗೋಷ್ಠಿಗಳು ಕೂಡ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಆಯೋಜನೆ ಮಾಡಲಾಗಿದೆ. ಸಮ್ಮೇಳನದ ಅಧ್ಯಕ್ಷರ ರಾಜಬೀದಿ ಉತ್ಸವ ನಡೆಯಲಿದೆ. ಇನ್ನು ಪುಸ್ತಕ ಮಳಿಗೆ ಈ ಬಾರಿಯ ವಿಶೇಷವಾದಂತಹ ಆಕರ್ಷಣೆಯಾಗಿದೆ. ಸರಿಸುಮಾರು 4,000 ಜನ ಪಾಲ್ಗೊಳ್ಳುವಂತ ನಿರೀಕ್ಷೆ ಕೂಡ ಇದೆ. ಬಹಳ ಸರಳವಾಗಿ ಬಹಳ ಸೊಗಸಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳು ಕೂಡ ನಡೆದಿವೆ. ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನೇತೃತ್ವದಲ್ಲಿ ಶಿವಮೊಗ್ಗ ಚಾಲುಕ್ಯ ನಗರದಲ್ಲಿ ಇರುವ ಸಾಹಿತ್ಯ ಗ್ರಾಮದಲ್ಲಿ ಶಿವಮೊಗ್ಗ ಜಿಲ್ಲಾ 18ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಇಂದು ಮತ್ತು ನಾಳೆ 2 ದಿವಸ ನಡೀತಾ ಇದೆ. ಈ ಸಮ್ಮೇಳನದ ಸರ್ವಾಧ್ಯಕ್ಷರಾದಂಥ ಡಾಕ್ಟರ್ ಎಸ್ ಪಿ ಪದ್ಮಪ್ರಸಾದ್ರವರ ನೇತೃತ್ವದಲ್ಲಿ 2 ದಿನದ ಸಮ್ಮೇಳನದಲ್ಲಿ ಸುಮಾರು 9 ವಿವಿಧ ವಿಚಾರಗಳನ್ನು ಒಳಗೊಂಡಂತಹ ಗೋಷ್ಠಿಗಳು, ಹಾಗೆಯೇ ರಾಜಬೀದಿ ಉತ್ಸವ, ಉದ್ಘಾಟನಾ ಸಮಾರಂಭ ಎಲ್ಲ ಆದ ನಂತರ 2ನೇ ತಾರೀಕು ಸಂಜೆ ಸಮಾರೋಪ ಸಮಾರಂಭ ನಡೆಯಲಿದೆ. ಬಹಳ ಮುಖ್ಯವಾಗಿ ನಾವು ಈ ಬಾರಿ ಇವತ್ತಿನ ವರ್ತಮಾನದ ಸಂದರ್ಭದಲ್ಲಿ ಅತ್ಯಂತ ಅಗತ್ಯ ಇರತಕ್ಕಂಥ ವಿಚಾರಗಳಲ್ಲಿ ಕನ್ನಡ ಸಾಹಿತ್ಯ ಸವಾಲುಗಳು ಒಂದು ಕಡೆ ಆದರೆ ಇನ್ನೊಂದು ಕಡೆಗೆ ನಾವು ಕನ್ನಡದ ಬೇಗುದಿಗಳು ಕನ್ನಡದ ಬೇಗುದಿಗಳನ್ನು ಕುರಿತು ಒಂದಷ್ಟು ಚರ್ಚೆ ಮಾಡೋದರ ಜೊತೆಗೆ
ಮಲೆನಾಡಿನ ವಾಸ್ತವಿಕ ಸಮಸ್ಯೆಗಳು, ಅದನ್ನು ಮುಳುಗುತ್ತಿರುವ ಮಲೆನಾಡು ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ಗೋಷ್ಠಿಯನ್ನು ಏರ್ಪಾಡು ಮಾಡಿದ್ದೇವೆ. ಹಾಗೆಯೇ ಬಹಳ ವಿಶಿಷ್ಟವಾಗಿ ಎಲ್ಲ ಸಮ್ಮೇಳನಗಳಲ್ಲಿ ಕವಿಗೋಷ್ಠಿ ನಡೆಯೋದು ಸಹಜ, ಆದರೆ ಇಲ್ಲಿ ನಾವು ನಮ್ಮ ನೆಲದಲ್ಲಿ ಅನೇಕ ಕಥೆಗಾರರು ಕತೆ ಬರೀತಿದ್ದಾರೆ. ಆ ಕಥೆಗಾರರು ಕಥೆಯನ್ನು ಹೇಳುವ ಮೂಲಕ ಬಂದಿರುವ ಪ್ರೇಕ್ಷಕರನ್ನು ಒಂದಷ್ಟು ಕತೆಗಳ ಮೂಲಕ ಅವರನ್ನು ಜಾಗೃತಿಗೊಳಿಸುವಂಥ ಪ್ರಯತ್ನ, ಅದಕ್ಕೆ ಕತೆ ಹೇಳುವೆವು ಬನ್ನಿ ಅನ್ನುವಂಥದ್ದು ಮತ್ತೊಂದು ಗೋಷ್ಠಿ. ಮತ್ತು ಇತ್ತೀಚಿನ ಸಂದರ್ಭಗಳಲ್ಲಿ ನವಮಾಧ್ಯಮ ಬಿಕ್ಕಟ್ಟುಗಳಲ್ಲಿ ಬಹಳ ಮುಖ್ಯವಾಗಿ ಮನಃಶಾಸ್ತ್ರಜ್ಞರನ್ನು ಇಟ್ಕೊಂಡು ಪೊಲೀಸ್ ಅಧಿಕಾರಿಗಳನ್ನು ಜೊತೆಗೂಡಿಸಿಕೊಂಡು ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು ಇವರನ್ನು ಒಳಗೊಂಡಂತಹ ಒಂದು ವಿಚಾರಗೋಷ್ಠಿ ಇದು, ನವ ಮಾಧ್ಯಮ ಬಿಕ್ಕಟ್ಟುಗಳು. ಈ ಗೋಷ್ಠಿಯ ಜೊತೆ ಜೊತೆಗೆ ಇದಾದರ ನಂತರದಲ್ಲಿ ಹೊಸ ತಲೆಮಾರು ಸಾಹಿತ್ಯ ಸಂವೇದನೆ, ಅಂದರೆ ಬಹಳಷ್ಟು ದೂರುಗಳಿವೆ ಹೊಸ ತಲೆಮಾರು ಸಾಹಿತ್ಯದೆಡೆಗೆ, ಸಾಂಸ್ಕೃತಿಕ ಚಟುವಟಿಕೆಯೆಡೆಗೆ ಬರ್ತಾ ಇಲ್ಲ ಅನ್ನುವಂಥದ್ದು. ಆದರೆ ಇಲ್ಲಿ ಯಾರು ಹೊಸ ತಲೆಮಾರಿನ ಯುವ ಪ್ರತಿಭೆಗಳು ಸೃಜನಾತ್ಮಕವಾಗಿ ಆಲೋಚನೆ ಮಾಡಿ ಬರೆಯೋದಕ್ಕೆ ತೊಡಗಿಸಿಕೊಂಡಿದ್ದಾರೆ, ಬರೆದಿದ್ದಾರೆ ಮತ್ತು ಬರೆದದ್ದನ್ನು ಪ್ರಕಟ ಮಾಡ್ತಾ ಇರತಕ್ಕಂಥ ಪ್ರಕಾಶಕರು ಇವರನ್ನು ಒಳಗೊಂಡಂತೆ ಒಂದು ಚರ್ಚೆ ಆಗಲಿ ಅನ್ನುವ ಕಾರಣಕ್ಕಾಗಿ ಹೊಸ ತಲೆಮಾರು ಸಾಹಿತ್ಯ ಸಂವೇದನೆ ಈ ಒಂದು ಗೋಷ್ಠಿಯನ್ನು ವ್ಯವಸ್ಥೆ ಮಾಡಿದ್ದೇವೆ. ನಂತರ ಸಮಾರೋಪ ಸಮಾರಂಭ, ಅಲ್ಲಿ ದಾನಿಗಳು, ಆಮೇಲೆ ಕ್ರಿಯಾಶೀಲವಾಗಿ ಪರಿಷತ್ತಿನ ಚಟುವಟಿಕೆ, ಕನ್ನಡದ ಚಟುವಟಿಕೆಗಳನ್ನ ಮಾಡುವಂಥವರ ಹಾಗೆಯೇ ಸಂಪನ್ಮೂಲ ವ್ಯಕ್ತಿಗಳ ಮತ್ತು ಹೆಚ್ಚು ಪ್ರತಿನಿಧಿಗಳನ್ನು ನೋಂದಾಯಿಸಿದಂಥವರು ಇವರುಗಳಿಗೆ ನಾಲ್ಕು ವಿಭಾಗಗಳನ್ನು ಮಾಡಿ ಅಲ್ಲಿ ಆಯ್ದ ಕೆಲವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸುವಂಥದ್ದು. ಒಟ್ಟು ಈ ಕಾರ್ಯಕ್ರಮದ ಜೊತೆಯಲ್ಲಿ ಏನು ಈ ಬೇರೆ ಬೇರೆ ಲೇಖಕರು ಬರೆದಂಥ ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೇವೆ. ಇಲ್ಲಿ ಅನೇಕರು ತಾವು ಬರೆದ ಪುಸ್ತಕಗಳನ್ನು ಈ ವೇದಿಕೆಯ ಮೂಲಕ ಅದನ್ನು ಲೋಕಾರ್ಪಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗೆಯೇ ಪುಸ್ತಕ ಮಳಿಗೆಗಳು, ನಂತರ ಬೇರೆ ಬೇರೆ ಏನು ಖಾದಿ ಬಟ್ಟೆಗಳು, ಕೈಮಗ್ಗದ ಬಟ್ಟೆಗಳು, ಹಾಗೆಯೇ ವಿವಿಧ ಬೇರೆ ಬೇರೆ ವ್ಯಾಪಾರದ ಮಳಿಗೆಗಳು ಕೂಡ ಸಮ್ಮೇಳನದಲ್ಲಿ ಪ್ರದರ್ಶನಗೊಳ್ತಾ ಇದ್ದಾವೆ. ಒಟ್ಟಾರೆ ಇಡೀ ಎರಡು ದಿನದ ಸಮ್ಮೇಳನಕ್ಕೆ ಬರುವಂತಹ ಅತಿಥಿಗಳು ಮತ್ತು ಪ್ರತಿನಿಧಿಗಳು ಅವರುಗಳಿಗೆ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ, ರಾತ್ರಿಯ ಊಟ ಇದೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗೆಯೇ ಹೊರಗಡೆಯಿಂದ ಬರತಕ್ಕಂತಹ ಅತಿಥಿಗಳಿಗೆ ವಸತಿಯ ವ್ಯವಸ್ಥೆಯನ್ನು ನಗರದ ವಿವಿಧ ವಸತಿ ಗೃಹಗಳಲ್ಲಿ ರೂಪಿಸಿದ್ದೇವೆ. ಜೊತೆಗೆ ಮೆರವಣಿಗೆ ಇದೆ, ಧ್ವಜಾರೋಹಣದ ಕೆಲಸ ಇದೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡುವೆ ನಡೀತವೆ. ಇವೆಲ್ಲವೂ ಒಳಗೊಂಡಂತೆ ಒಂದು ಉತ್ತಮವಾದಂತಹ ಸಮ್ಮೇಳನವನ್ನು ಸಂಘಟಿಸಿದ ಒಂದು ಸಂತೋಷ ನಮಗಿದೆ.